ಕಾರ್ಖಾನೆ ಮುಕ್ತಾಯದ ಹಂತಕ್ಕೆ ತಲುಪಿದೆ. ದೊಡ್ಡ ಸವಾಲು ನನಗೆ. ಸರ್ಕಾರ ಕೇಳಿದಾಗ ನಾನು ಇಲ್ಲ, ನಾನೇ ಮಾಡ್ತೀನಿ, ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟೆ. ಅಂದರೆ ಸರ್ಕಾರಕ್ಕೆ ಸವಾಲು ಬಿಡೋಷ್ಟು ಯೋಗ್ಯತೆಯೂ ಇಲ್ಲ, ನಮ್ಗೆ ಅರ್ಹತೆ ಕೂಡ ಇಲ್ಲ ನನಗೆ. ಆದರೂ ಪಾಪ ಅವರು ದೊಡ್ಡ ಮನಸ್ಸು ಕೇಳಿದ್ರು ಮುಖ್ಯಮಂತ್ರಿಗಳು, ಇಲ್ಲ ಸರ್ ನಾನು ಮಾಡಿಸಿಸ್ತೀನಿ, ಪರವಾಗಿಲ್ಲ, ಜನಗಳಿಗೆ ನಾವು ಹೊರೆಯಾಗಿರಬಾರ್ದು. ಏನಂತ ಇವರು ತೋಟ ಮಾಡಿ, ತೋಟದಲ್ಲಿ ನನ್ನ ಯೋಗ್ಯತೆ ಅನುಸಾರ ಏನು ಅವ್ರಿಗೆ ಮಾಡೋಕ್ಕಾಗುತ್ತೋ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೂ ಸರ್ಜರಿ ಆಯಿತು ರೀಸೆಂಟಾಗಿ, ಸರ್ಜರಿ ಆಯಿತು, ಅಪೆಂಡಿಸೈಟಿಸ್ ಹರ್ನಿಯಾ ಎರಡೂ ಒಂದೇ ಟೈಮಲ್ಲಿ ಆಗಬೇಕು. ಕರಳು ಪ್ರೆಷರ್ ತಡೀಲ ಹೊರಗಡೆ ಬಂದ್ಬಿಡ್ತು. ಇನ್ನು ಒಂದು ಎರಡೂವರೆ ತಿಂಗಳು ತುಂಬ ಅದು ಶಿಸ್ತಾಗಿ ಆಗಬೇಕು. ಒಂದು ಭೋಜನ ಮಾಡೋ ಹಾಗೆ ಒಂದು ಒಂದು ಹಾಲ್, ಒಂದು 20-30 ಜನ ಊಟ ಮಾಡೋಂಥ ಒಂದು ಜಾಗ ಆಗಲಿ ಪಕ್ಕದಲ್ಲಿ, ಎಲ್ಲ ಸೇರಿ ಆಗಬೇಕು ಅಂತ. ಪರವಾಗಿಲ್ಲ, ಕೂತ್ಕೊಂಡು ಓಡಾಡ್ತಾ ಇದ್ದೀನಿ. ಜಾಸ್ತಿ ಸ್ಟ್ರೈನ್ ತೊಗೋಬಾರ್ದು ಅಂದಿದ್ದಾರೆ ಡಾಕ್ಟ್ರು. ನಾನು ಒಬ್ಬನೇ ಆಗಿರೋದ್ರಿಂದ ಸ್ಟ್ರೈನ್ ತೊಗೊಳ್ಳೇಬೇಕಾಗುತ್ತೆ. ಮಾಡ್ತೀವಿ, ಮಾಡಬೇಕು. ಏನು ಒಳ್ಳೇದಾಗಲಿ ಚಿತ್ರರಂಗಕ್ಕೆ ಅನ್ನುವಂಥದ್ದು ಅಷ್ಟೇನಷ್ಟು ಬಿಟ್ಟರೆ ಇನ್ನೇನು ಇಲ್ಲಮ್ಮ.